ಬೆಂಗಳೂರು ಉತ್ತರ ವಲಯ ಪೊಲೀಸರು ಇಂದು ಬೆಳಗ್ಗೆ ಫುಲ್ ಬ್ಯುಸಿಯಾಗಿದ್ರು. ಕಾರಣ, ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಪೊಲೀಸರು ಪುಡಿ ರೌಡಿಗಳ ಮನೆ ಹಾಗೂ ಅಡ್ಡೆ ಮೇಲೆ ದಾಳಿ ನಡೆಸಿದ್ರು. 14 ರೌಡಿ ಶೀಟರ್ಗಳು ಸೇರಿ ಬರೋಬ್ಬರಿ 152 ಪುಡಿ ರೌಡಿಗಳ ಮನೆ ಹಾಗೂ ಅಡ್ಡೆಗಳ ಮೇಲೆ ದಾಳಿ ಮಾಡಿ ವಿಚಾರಣೆ ನಡೆಸಿದ್ರು. ಬೆಂಗಳೂರು ಉತ್ತರ ವಲಯ ಪೊಲೀಸರು ಬೆಳ್ಳಂಬೆಳಿಗ್ಗೆ ಪುಡಿ ರೌಡಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ದರೋಡೆ, ಸರಗಳವು, ಮನೆಗಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಮನೆ ಹಾಗೂ ಅವರ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಉತ್ತರ ವಲಯದ 18 ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ವಿವಿಧೆಡೆ ದಾಳಿ ಮಾಡಲಾಯಿತು. ಬೆಳಿಗ್ಗೆ 5 ರಿಂದ 9 ಗಂಟೆವರೆಗೆ ಸತತ 4 ಗಂಟೆಗಳ ಕಾರ್ಯಾಚರಣೆ ನಡೆಯಿತು. 14 ಮಂದಿ ರೌಡಿ ಶೀಟರ್ ಸೇರಿ 152 ಪುಡಿ ರೌಡಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ರೌಡಿ ಶೀಟರ್ಗಳಾದ ಫಕ್ರುದ್ದೀನ್, ವಂಡ್ರೆ, ಕೊಂಗಾ ಸೇರಿ ಇತರೆ ಪುಡಿ ರೌಡಿಗಳನ್ನ ವಿಚಾರಣೆಗೆ ಒಳಪಡಿಸಿರುವ ಪೊಲೀಸರು ಅವರ ಆದಾಯ ಹಾಗೂ ವ್ಯವಹಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಇವರನ್ನು ಪ್ರತ್ಯೇಕವಾಗಿ ನಾವು ಡೀಟೇಲ್ ಆಗಿ ವಿಚಾರಣೆಯನ್ನು ಮಾಡಿ ಅವರ ಚಟುವಟಿಕೆ ಅನ್ನೋದನ್ನು ಪರಿಶೀಲಿಸಿ ನಂತರ ಯಾರು ಚಟುವಟಿಕೆಯಿಂದ ಕೂಡಿದರೆ, ಯಾರು ಪದೇ ಪದೇ ಇಂಥ ಅಪರಾಧ ಮಾಡ್ತಾ ಇದ್ದಾರೋ ಅಂತರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಯಾರು ಉತ್ತಮ ರೀತಿಯಲ್ಲಿ ಈ ಒಂದು ಕೃತ್ಯವನ್ನು ಬಿಟ್ಟಿದ್ದಾರೋ ಅವ್ರು ಇನ್ನೂ ಅಂಥದೇ ಒಂದು ಉತ್ತಮ ಸ್ಥಿತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಮತ್ತು ಯಾವುದೇ ಅಪರಾಧಗಳನ್ನು ಮಾಡಬಾರ್ದು ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವ್ರಿಗೆ ಬಿಡುಗಡೆ ಮಾಡ್ತಕ್ಕಂಥ ಕ್ರಮವನ್ನು ಸಹ ನಾವು ಕೈಗೊಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಬೆಳ್ಳಂಬೆಳಿಗ್ಗೆಯೇ ರೌಡಿಗಳ ಮನೆ ಕದ ತಟ್ಟಿ ಶಾಕ್ ನೀಡಿರುವ ಪೊಲೀಸರು ಸರಿಯಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.